ಇಂದು ನಮ್ಮ ಕರ್ನಾಟಕ ರಾಜ್ಯೋತ್ಸವದ ದಿನ ತಮ್ಮೆಲ್ಲರಿಗೂ ನನ್ನ ಹಾರ್ದಿಕ ಶುಭಕಾಮನೆಗಳು ಈ ರಾಜ್ಯೋತ್ಸವ ಅಂದಾಗ ಸಂಭ್ರಮ ಮೈ ತುಂಬಬೇಕು ನನಗೆ ಎಷ್ಟೋ ಸಲ ಅನಿಸುತ್ತೆ ದೀಪಾವಳಿ ಮನೆ ಹಬ್ಬ ಆಯಿತು ದಸರಾ ಮನೆ ಹಬ್ಬ ಆಯಿತು ಹಿರಿಯರು ಹೇಳ್ತಾರೆ ಇವತ್ತು ಹೊಸ ಬಟ್ಟೆ ಉಟ್ಕೋ ಸ್ನಾನ ಮಾಡು ಸಿಹಿ ತಿಂಡಿ ಮಾಡೋ ಹಬ್ಬ ಮನೇಲಿ ಹಬ್ಬ ಆದರೆ ನನಗೆ ದೀಪಾವಳಿ ದಸರಾ ಹೇಗೆ ಮನೆ ಹಬ್ಬ ಆಯಿತು ಹಾಗೆ ರಾಜ್ಯೋತ್ಸವ ಮನೆ ಹಬ್ಬ ಆಗಬೇಕಲ್ಲ ಸಂತೋಷ ಪಡಬೇಕಲ್ಲ ರಜಾ ಅಂತ ಮಲ್ಕೊಳ್ಳೋದಾಗಬಾರ್ದು ಯಾಕೆಂದರೆ ಈ ರಾಜ್ಯೋತ್ಸವ ಸುಲಭವಾಗಿ ಆದದ್ದಲ್ಲ ಎಷ್ಟೊಂದು ಜನರ ದುಡಿಮೆಯನ್ನು ತ್ಯಾಗವನ್ನು ಪಡ್ಕೊಂಡು ಬಂದಂಥದ್ದು ವಿಲ್ಗೋಲ್ ನಾರಾಯಣರಾಯರು ಕಂಡಂಥ ಕನಸು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಥ ಅದ್ಭುತ ಮಾತು ಸ್ವಾಮಿ ಎಂಥ ದೇಶ ನಮ್ಮದು ಎಂಥ ನಾಡು ಆ ಭಾಷೆ ಎಂಥ ಸೊಗಸು ಈ ಭಾಷೆ ಬಗ್ಗೆ ಪ್ರೀತಿ ಬೇಡವಾ ನಮಗೆ ಆ ಪೇಶ ಅಭಿಮಾನ ಬೇಡವಾ ನನಗೆ ಆಶ್ಚರ್ಯ ಆಗತ್ತೆ ನಾನು ಕಾಲೇಜ್ಗೆ ಹೋಗುವಾಗ ವರದರಾಜ್ ಹುಯಿಲ್ಗೋಳಂತ ನಮ್ಮ ಮಾಸ್ತರು ನಾರಾಯಣರಾವ್ ಹೊಯ್ಲಿಗೋಳವ್ರ ಅಣ್ಣನ ಮಗ ನಮ್ಮ ಕನ್ನಡ ಕಲಿಸ್ಬೇಕು ನಾನು ವಿಜ್ಞಾನದ ವಿದ್ಯಾರ್ಥಿ ಕನ್ನಡದ ಹುಚ್ಚಚ್ಚಿದಂಥವ್ರು ಅವಂಥವ್ರು ಬಂದು ಹೇಳೋರು ಕುಮಾರ್ ಭಾರತ ಓದ್ತಿರೋ ಇಲ್ಲ ಗೊತ್ತಿಲ್ಲಪ್ಪ ನೀವು ಆ ಮುನ್ನುಡಿ ಹೋದರೂ ಪುಟ್ಟಪ್ಪನವ್ರು ಬರೆದದ್ದು ತೋರಣ ನಾಂದಿ ಅಂತ ಬರೆದಿದ್ದಾರೆ ಅದು ಓದಬೇಕು ಕನ್ನಡ ಭಾಷೆ ಸೊಗಸು ಎಂಥದ್ದು ಅಂತ ಗೊತ್ತಾಗತ್ತೆ ಅನ್ಬೇಕು ಆಮೇಲೆ ಯಾವನೋ ಹುಡುಗ ಕುಹಕದಿಂದ ಮಾತಾಡಿದ ಎಲ್ಲ ಭಾಷೆನೂ ಚೆನ್ನಾಗಿರುತ್ತೆ ಸರ್ ಅಂದ ಹೌದಯ್ಯ ಎಲ್ಲ ಭಾಷೆ ಚೆನ್ನಾಗಿರುತ್ತೆ ಕನ್ನಡದ ಭಾಷೆ ಸೊಗಸು ಅನ್ನೋದು ಕುಡಿಬೇಡಾನ ಯಾನೇನು ಅಂದ್ಬಿಟ್ಟು ಒಂದು ಮಾತು ಹೇಳಿದರು ಸ್ವಾಮಿಯವರು ನಾನಿದನ್ನು ಕೇಳಿದ್ದು ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ಇವತ್ತಿಗೂ ನಾನು ಬಾಯಿಗೆ ಬರುತ್ತೆ ಅಷ್ಟು ಚಂದ ಭಾಷೆ ಅದು ಕುಮಾರವ್ಯಾಸ ಭಾರತದ ತೋರಣ ನಾಂದಿ ಅಂತ ಬರೆದಿದ್ದಾರೆ ಪುಟ್ಟಪ್ಪನವರು ಅಲ್ಲಿ ಭಾಷೆ ಹೇಗೆ ಬರ್ತದೆ ಅಂತ ಓದಬೇಕು ಕುಮಾರವ್ಯಾಸನ ಬಗ್ಗೆ ಒಂದು ಮಾತಿದೆ ಕನ್ನಡದ ಕಾವ್ಯವೃಷ್ಟಿಯ ಕಾಮನಬಿಲ್ಲಿನಲ್ಲಿ ಕುಮಾರವ್ಯಾಸನ ಸ್ಥಾನ ನಟ್ಟ ನಡು ನೆತ್ತಿಯ ಮುಡಿ ಈತನದು ಹಳೆಯ ಹೊಸಗನ್ನಡದ ತಲೆಯ ಕಿರೀಟ ಅಂದು ಇಂದು ಗಮಕ ಶಿರೋಮಣಿಗಳಿಂದ ನಾಡು ನಾಡೇ ಮೊಳಗಿ ರೋಮಾಂಚನಗೊಳ್ಳುವಂತೆ ಲೈವನ್ನ ಇಂಪನ್ನ ತಾನವನ್ನು ಮಾತಿನ ಹರಹನ್ನ ಛಂದಸ್ಸಿನ ಕುಣಿತವನ್ನು ಹೊರಹೊಮ್ಮಿಸಿದ ಮಾಟಗಾರ ವರಕವಿ ಕುಮಾರವ್ಯಾಸ ಒಂದೇ ಸಾಲು ಸ್ವಾಮಿ ಇದು ನಮಗೆಲ್ಲ ಮೈಮೇಲೆ ಕೂದಲೆದ್ದು ನಿಂತ್ಕೊಂಬಿಡ್ತು ಹುಡುಗರು ನಾವೆಲ್ಲ ನಾವು ಮೊದಲೇ ಕೆಲಸ ಏನು ಮಾಡಿದ್ದು ಗೊತ್ತಾ ಮನೆಗೆ ಹೋದ ತಕ್ಷಣ ನಮ್ಮ ಅಕ್ಕನ ಕಡೆಯಿಂದ ಐದು ರೂಪಾಯಿ ಇಸ್ಕೊಂಡು ಕುಮಾರವ್ಯಾಸ ಭಾರತ ಐದು ರೂಪಾಯಿಗೆ ಸಿಗ್ತಾಯಿತ್ತು ಅವಾಗ ಕೊಂಡ್ಕೊಂಡು ಹೋಗಿ ಮನೆಯಲ್ಲಿ ರಾತ್ರಿ ಎಲ್ಲ ಕೂಟ ಸಾಲನ್ನು ಬಾಯ್ಪಾಟ್ ಮಾಡಿ ಮರುದಿವಸ ಮೇಷ್ಟ್ರಿಗೆ ಒಪ್ಸಿದೆ ಸರ್ ಹೇಳ್ತೀನಿ ಕೇಳಿ ಸರ್ ಸೆಂಟೆನ್ಸ್ ಅದು ನೀವು ಹೇಳಿದ್ದು ಅಂತ ನೀವು ನಂಬಲಿಕ್ಕಿಲ್ಲ ಸ್ವಾಮಿ ಕನ್ನಡದ ಬಗ್ಗೆ ಪ್ರೀತಿ ಹೇಗಿತ್ತು ಅಂದರೆ ಆ ಸೆಂಟೆನ್ಸ್ ಪೂರ್ತಿ ನಾನು ಹೇಳಿದ ತಕ್ಷಣ ಕೈಲಿರೋ ಪುಸ್ತಕ ಟೇಬಲ್ ಮೇಲೆ ಎಸೆದ್ಬಿಟ್ಟು ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ರೆ ನನ್ನ ಮೇಷ್ಟ್ಟ್ರು ಸಾರ್ಥಕ ಆಯ್ತು ಕೊಣಯ್ಯ ಒಂದು ಮಾತು ಹೇಳಿದ್ದು ಯಾಕೆ ಹೇಳ್ತೀನಿ ಅಂದರೆ ಈ ಭಾಷೆ ಅಂಥ ಅದ್ಭುತವಾದಂಥ ಭಾಷೆ ಎಲ್ಲೆಲ್ಲೂ ಹರಿದು ಹಂಚಾಗಿ ಹೋಗಿದ್ದಂಥ ನಮ್ಮ ಕನ್ನಡ ನಾಡನ್ನು ಆ ದಾರ್ಶನಿಕರು ದೃಷ್ಟಾರರು ಎಲ್ಲ ಕಡೆ ಒಂದು ಸೇರಿಸಿ ಒಂದು ನಾಡು ಒಂದು ಮಾತು ಅಂತ ಮಾಡಿದ್ರಲ್ಲ ಆ ಭಾಷೆ ಬಗ್ಗೆ ನಮಗೆ ಪ್ರೀತಿ ಬೇಡವಾ ಮಾತಾಡುವಾಗ ಭಾಷೆ ಗೌರವ ಕೊಡಬೇಡವಾ ಆ ಹೃಸ್ವ ದೀರ್ಘ ಆ ಅಲ್ಪಪ್ರಾಣ ಮಹಾಪ್ರಾಣ ಗಮನಿಸದೆ ಮಾತಾಡಿಬಿಡ್ತೀವಲ್ಲ ಭಾರತ ದೇಶ ಅಂತೀವಿ ಅದು ಆ ಭಾಷೆಗೆ ಮಾಡಿದಂಥ ಅಪಮಾನ ಅದು ಸರಿಯಾಗಿ ಮಾತಾಡಬೇಕು ಯಾವುದೇ ವಿಷಯವನ್ನು ನನಗೆ ಮಾಸ್ತರ್ ಪಾಠ ಮಾಡಬೇಕು ಕ್ಲಾಸಲ್ಲಿ ಒಂದು ಪಾಠ ಇತ್ತು ನಮಗೆ ಕುಮಾರವ್ಯಾಸ ಭಾರತದ ಎಂಟು ಮಾತುಗಳು ಎಂಟು ಸೊಲ್ಲುಗಳಿದ್ದವು ನಮಗೆ ನಮ್ಮೇಸ್ಟ್ ಬರಬೇಕು ಕನ್ನಡಕ ತಲೆ ಮ್ಯಾಲೆ ಇರಬೇಕು ಅದ್ಯಾಕೋ ಕಣ್ಣು ಇಲ್ಲೇ ಕನ್ನಡಕ ತಲೆ ಮೇಲೆ ಇರ್ತಿತ್ತು ಅವ್ರ ಪುಸ್ತಕ ಬೇಕಾಗಿರಲಿಲ್ಲ ಬಾಯಿಗೆ ಬರೋದು ಆ ಸಂದರ್ಭ ಏನಿತ್ತು ಎಂಟು ಪದ್ಯದ್ದು ಯುಧಿಷ್ಠಿರ ದ್ಯೂತ ಆಡಿ ಸೋತಿದ್ದಾನೆ ರಾಜ್ಯ ಸೋತ ಕೋಶ ಸೋತ ಎಲ್ಲ ಸೋತ ತಮ್ಮಂದರನ್ನು ಸೋತ ತನ್ನೂ ಸೋತ ಕೊನೆ ತನ್ನ ಹೆಂಡ್ತಿನ ಸೋತ ಸೋತ ತಕ್ಷಣ ಕರ್ಣ ಕೂತಿದ್ನಲ್ಲ ಅವನು ಹೇಳ್ತಾನೆ ಏಯ್ ಇನ್ಮೇಲೆ ದ್ರೌಪದಿ ಅಲ್ಲ ದಾಸಿ ಎಳ್ಕೊಂಬಾಕ್ಯನ ಅಂತಾನೆ ದುರ್ಯೋಧನ ಹೌದು ಅಂತ ದುಃಾಸನನ್ನು ಕಳಿಸ್ತಾನೆ ನಮ್ಮ ಪರಂಪರೆಯಲ್ಲಿ ಮೈದುನ ಅಂದರೆ ಮಗ ಇದ್ದ ಹಾಗೆ ಸ್ವಾಮಿ ಈ ಚಂಡಾಲ ಮೈದುನ ಆ ಅತ್ತಿಗೆಯನ್ನು ಕೂದ್ ಹಿಡಿದು ಎಳ್ಕೊಂಬರ್ತಾನೆ ಸೂರ್ಯನ ಬಿಸಿಲು ಕಾಣಿಸ್ದಂಥ ರಾಣಿ ರಸ್ತೆಯಲ್ಲಿ ಎಳ್ಕೊಂಬರ್ತಾನಲ್ಲ ಏನು ಅಪಮಾನ ಆಗಿರ್ಬೇಕು ಆಕೆಗೆ ಸಭೆಗೆ ಬಂದು ನೋಡ್ತಾಳೆ ಎಲ್ಲರೂ ಕೂತಿದ್ದಾರೆ ದೊಡ್ಡವರು ಭೀಷ್ಮ ದ್ರೋಣ ಅಶ್ವತ್ಥಾಮ ಕೃಪಾಚಾರ್ಯ ಅತ್ತೆ ಮಾವ ಎಲ್ಲರೂ ಕೂತಿದ್ದಾರೆ ಒಬ್ಬರೂ ಸಹಾಯ ಮಾಡೋರಿಲ್ಲ ಅಂಗಲಾಚಿ ಬೆಳ್ಕೋತಾಳೆ ಎಲ್ಲರಿಗೂ ಪಾರು ಮಾಡಿ ಅಂತ ಐದು ಜನ ಗಂಡಂದರು ಒಬ್ಬರಿಗಿಂತ ಪ್ರಭಾವಶಾಲಿಯಾದಂಥವ್ರು ಎಲ್ಲ ತಲೆ ತಗ್ಸ್ಕೊಂಡು ಕೂತಿದ್ದಾರೆ ಯಾರೂ ಸಹಾಯ ಮಾಡೋದಿಲ್ಲ ಆಗ ದ್ರೌಪದಿ ನಿರಾಶಳಾಗಿ ಹತಾಶಳಾಗಿ ಕೃಷ್ಣನ ಮೊರೆ ಹೋಗ್ತಾಳೆ ಆ ಎಂಟು ಪದ್ಯ ನಮಗೆ ಬಾಯಿಗಿತ್ತು ಸ್ವಾಮಿ ಪಾಠ ಮಾಡಬೇಕಾದ್ರೆ ಮೇಷ್ಟ್ರು ಹೀಗೆ ಹೇಳ್ಕೊಂಡು ಬೆಂಚಿನ ನಡು ತಿರುಗಾಡ್ಕೊಂಡು ಬರಬೇಕು ನಾವೆಲ್ಲ ಪುಸ್ತಕ ಹಾಡ್ಕೊಂಡು ಎಲ್ಲೆಲ್ಲಿ ಹೋಗ್ತಾ ನೋಡ್ತಾ ಇರ್ತಿದ್ವಿ ಗಳಗಳ ನೀರು ಇಳಿಬೇಕು ನೂರು ಸಲ ಪಾಠ ಮಾಡಿದ್ದಾರೋ ಮೇಷ್ಟ್ರು ಇದನ್ನು ನಾವೆಲ್ಲ ಅಳ್ತಾ ಇದ್ವಿ ದುಃಖದಿಂದ ನಾವೆಲ್ಲ ಮಾತಾಡ್ಕೊಳ್ಳೋದು ದ್ರೌಪದಿ ಕಷ್ಟ ಯಾರಿಗಾದರೂ ಅರ್ಥ ಆಗಿದ್ದರೆ ಹುಯಲ್ಗೋಳ ಮಾಸ್ತರಿಗೆ ಮಾತ್ರ ಅಷ್ಟರ ಮಟ್ಟಿಗೆ ನಾವು ಕ್ಲಾಸ್ ಬಿಟ್ಟು ಹೊರಗೆ ಹೋದಾಗ ಬೇರೆ ಟೀಚರ್ ಕೇಳಬೇಕು ಹುಯಲ್ಗೊಳ್ಳ ಕ್ಲಾಸ್ ಇತ್ತೇನರೋ ನಮ್ಮ ಕಣ್ಣು ನೋಡಿದ್ರೆ ಗೊತ್ತಾಗ್ತಿತ್ತಲ್ಲ ಹೀಗೆ ಭಾವದ ಅತಿರೇಕದಲ್ಲಿ ಕೊಚ್ಕೊಂಡು ಹೋಗ್ತಿದ್ವಿ ನಾವು ಒಂದು ದಿವಸ ಅಂತೂ ಮೇಷ್ಟ್ರ್ ಪಾಠ ಮಾಡೋಕೆ ನಾಲ್ಕನೇ ಪದ್ಯ ಬರ್ತದೆ ದ್ರೌಪದಿ ಕೇಳ್ಕೋತಾಳೆ ಕೃಷ್ಣನ ಕೃಷ್ಣ ನೂರು ಜನರ ಗುಂಪಿನಲ್ಲಿ ಒಂದು ಹಾವು ಬಂದರೂ ಬದುಕೊಂಬಿಡುತ್ತಲ್ಲೋ ಆ ನೂರಲ್ಲಿ ಅವನೊಬ್ಬ ಕರುಣೆ ಇರ್ತಾನೆ ಹಾವಿನ ಹೊಡಿಬೇಡಿ ಅಂತಾನೆ ಬದುಕೊಂಬಿಡುತ್ತೆ ನೂರು ಜನರ ಮಧ್ಯ ಸೇರಿದಂಥ ಹಾವೇ ಬದುಕೋದ್ರೊಳಗೆ ಒಬ್ಬ ಮಹಿಳೆಗೆ ಇಂಥ ದರ್ಬಾರಿಯಲ್ಲಿ ರಕ್ಷಣೆ ಇಲ್ವಾ ಎಂದೊರಲಿದಳು ಲಲಿತಾಂಗಿ ಅಂತ ಆ ದುಃಖ ತುಂಬಿದ ಮಾತಲ್ಲಿ ನನ್ನ ಹೇಳಿದಾಗ ನನಗೆ ತಡ್ಕೊಳ್ಳೋಕೆ ಆಗಲಿಲ್ಲ ಎಲ್ಲರೂ ಅಳ್ತಾ ಇದ್ವಿ ನನ್ನ ತಡ್ಕೊಳ್ಳೋಕಾಗಲಿಲ್ಲ ಬಿಕ್ಕಿಬಿಟ್ಟೆ ಅಂದೆ ಎಲ್ಲೋ ನೋಡ್ತಿದ್ದಂಥ ಮೇಷ್ಟ್ ಠಕ್ ಅಂತ ತಿರುಗಿ ನನ್ನ ಕಣ್ಣು ನೋಡಿಬಿಟ್ರು ನನ್ನ ಮಂಜುಗಟ್ಟಿದ ಕಣ್ಣು ಅವ್ರ ಮಂಜುಗಟ್ಟಿದ ಕಣ್ಣೊಳಗೆ ಸಿಕ್ಕಾಕೊಂಡ್ಬಿಡ್ತರು ಬಿಡಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ನಾನೊಂದು ಮಾತು ಹೇಳ್ತೀನಿ ಸ್ನೇಹಿತರೆ ನಾನು ದೈಹಿಕವಾಗಿ ಕ್ಲಾಸ್ ರೂಮ್ನಲ್ಲೇ ಇದ್ದೆ ಆದರೆ ಮಾನಸಿಕವಾಗಿ ನಾನು ದುರ್ಯೋಧನ ದರ್ಬಾರಲ್ಲಿದ್ದೆ ಭೀಷ್ಮ ದ್ರೋಣ ಕೃಪಾಚಾರ್ಯ ಯಾರಿಗೆ ಮೊದಲಿನ ಸಾಲ್ ಸೀಟ್ ಸಿಕ್ಕಿತ್ತಲ್ಲ ನನಗೂ ಸೀಟ್ ಸಿಕ್ಕಿತ್ತು ಅದಕ್ಕಿಂತ ಮುಖ್ಯ ಅಂದರೆ ಅವ್ರಿಗೆ ಯಾರಿಗೂ ಹೇಳೋದು ಧೈರ್ಯ ಇರಲಿಲ್ಲ ದುರ್ಯೋಧನ ಹೇಳೋದು ನನ್ನ ಮನಸ್ಸು ಹೇಳಿ ದುರ್ಯೋಧನ ಆ ತಾಯಿಯನ್ನು ಮುಟ್ಟಿದ್ರೆ ಹಾಳಾಗಿ ಹೋಗ್ತೀಯೋ ಮುಟ್ಬೇಡಾಕೇನ ಅಂತ ಹೇಳಬೇಕು ಅನಿಸಿತ್ತು ದಯವಿಟ್ಟು ಗಮನಿಸಿ ಸ್ನೇಹಿತರೆ ಮಾತಾಡೋದು ಇರೋದು ಕೇಳೋದಕ್ಕೆ ಆದ್ರೆ ಮಾತು ಚಂದ ಆಡಿದಾಗ ಅದು ದೃಶ್ಯ ಮಾಧ್ಯಮ ಆಗಿಬಿಡ್ತದೆ ಸರ್ವ ಮಾಧ್ಯಮ ಹೋಗಿ ಈ ಶಕ್ತಿ ಇರೋದು ಭಾಷೆಗೆ ಅಂತ ಭಾಷೆ ನಮ್ಮ ಕನ್ನಡ ಅದನ್ನು ಚೆನ್ನಾಗಿ ಪ್ರೀತಿಯಿಂದ ಬೆಳೆಸೋಣ ಬಳಸೋಣ ಅಂದಾಗ ಭಾಷೆ ವೃದ್ಧಿ ಆಗ್ತದೆ